ಇನ್ನು ಕಲಬುರಗಿಯಲ್ಲೂ ಕೂಡ ಕೆಜಿಎಫ್ 2 ಅಬ್ಬರ ಜೋರಾಗಿದೆ. ಕಲಬುರಗಿಯಿಂದ ನಮಗೆ ಮಾಹಿತಿ ಬಂದಿರಲಿಲ್ಲ, ಈಗ ಬರ್ತಾ ಇದೆ. ಯಶ್ ಕಟೌಟ್ಗೆ ಕ್ಷೀರಾಭಿಷೇಕ, ಪಟಾಕಿ ಸಿಡಿಸಿ ಸಂಭ್ರಮ. ಕಲಬುರಗಿಯ ಶಕ್ತಿ ಥಿಯೇಟರ್ನಲ್ಲಿ ಫ್ಯಾನ್ಸ್ನ ಸಂಭ್ರಮ. ಇವತ್ತಿನ ಶೋನ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಅಂತೆ, ಎಲ್ಲ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಪ್ರತಿಯೊಂದು ಜಿಲ್ಲೆಯಿಂದ ನಮಗೆ ಮಾಹಿತಿ ಬರ್ತಾ ಇದೆ. ಇದು ನೀವು ನೋಡ್ತಾ ಇರೋದು ಕಲಬುರಗಿ, ಕಲಬುರಗಿ ಗಡಿ ಜಿಲ್ಲೆ. ಗಡಿ ಜಿಲ್ಲೆಯಲ್ಲೂ ಕೂಡ ಕೆಜಿಎಫ್ ಅನ್ನು ಬರಮಾಡ್ಕೊಳ್ಳೋದಕ್ಕೆ ಜನ ಬಹಳ ಆತರದಿಂದ ಕಾಯ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ, ನೋಡಿ ಇದು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇರೋದು. ಅದೇನಪ್ಪ ಅದು ಗಂಧದ ಕಡ್ಡಿ ಥರ ಏನೋ ಹಚ್ಚಿದ್ದಾರೆ, ಭಾರಿ ಚೆನ್ನಾಗಿದೆ. ಅದೊಂಥರ ಬಣ್ಣ ಬಣ್ಣದ್ದು ಈ ಇದು ಪಟಾಕಿ ಟೈಪ್ ಏನೋ. ಹಾಂ, ತುಂಬ ಡಿಫ್ರೆಂಟಾಗಿದೆ, ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಕಲಬುರಗಿದು ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದೆ ವಿಷುವಲ್ಸ್. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಬಹಳ ಆರ್ಭಟ ಜೋರಾಗಿದೆ ಕೆ ಜಿ ಎಫ್ ಟೂದು, ಅಭಿಮಾನಿಗಳ ಅಬ್ಬರ ಆರ್ಭಟ, ಮತ್ತು ಡಿಫ್ರೆಂಟಾಗಿ ಪಟಾಕಿ ಹಚ್ಚಿದ್ದಾರೆ. ಸೊ ಹೇಗಿದೆ ಓವರಾಲ್ ಚಿತ್ರಣ ಪ್ರವೀಣ್? ಅರವಿಂದ್, ನಿಜಕ್ಕೂ ಕೂಡ ಕಲಬುರಗಿಯಲ್ಲಿ ಕೆಜಿಎಫ್ ನ ಹವಾ ಸಂಪೂರ್ಣವಾಗಿದೆ ಅಂತ ಹೇಳ್ಬೋದು. ಕಲಬುರಗಿಯ ಬಹುತೇಕ ಚಿತ್ರಮಂದಿರಗಳಲ್ಲಿ ಎಷ್ಟು ಅಭಿಮಾನಿಗಳಂದ್ರೆ ಕೆಜಿಎಫ್ 2 ಚಿತ್ರ ರಿಲೀಸ್ ಆದ ಹಿನ್ನೆಲೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಷ್ಟ ಒಂದು ಫೋಟೋಗೆ ಕ್ಷೀರಾಭಿಷೇಕ ಮಾಡಿ ಪಟಾಕಿ ಸಿಡಿಸಿ ವಿನೂತನವಾಗಿ ಏನಂದ್ರೆ ಬರಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಏನಿಸ್ತಾ ಇದೆ, ಕೆಜಿಎಫ್ 2 ರಿಲೀಸ್ ಆಗ್ತಾ ಇದೆ? ನಿನ್ನೆ ಮೊನ್ನೆ ಹಿಡಿದುಕೊಂಡು ಟಿಕೆಟ್ಗೋಸ್ಕರ ಬಡದಾಡ್ತಾ ಇದ್ವಿ. ನಿನ್ನೆ ಮಧ್ಯಾಹ್ನ 3 ಗಂಟೆ ಬಿಟ್ಟ ತಕ್ಷಣನೇ ಹೌಸ್ ಫುಲ್ ಆಗೋ ಥರ ಅಷ್ಟು ಜನದ ಟಿಕೆಟ್ ಬುಕ್ ಮಾಡಿದ್ವಿ 10 ಜನದು. ಈಗ ಹೋಗಿ ನೋಡ್ಬೇಕು, ನೋಡ್ಬಿಟ್ಟು ಕುಪ್ಪಳಿಸ್ಬೇಕು ಅಲ್ಲಿ. ಫುಲ್ 100 200 ಇದು ಆಲ್ರೆಡಿ 20 ಕೋಟಿ ಸೆಲೆಕ್ಷನ್ ಆಗಿದೆ. ಸರ್, ಒಂದು ಡೈಲಾಗ್ ಹೇಳ್ತಿದ್ರೆ, ವೈಲೆನ್ಸ್ ಐ ಡೋಂಟ್ ಲೈಕ್ ಇಟ್. ಹೇಗ ಅನಿಸ್ತಾ ಇದೆ, ಫಿಲ್ಮ್ ರಿಲೀಸ್ ಆಗ್ತಾ ಇದೆ? ಅಣ್ಣ, ಬಾಸನ್ ಪಿಕ್ಚರ 3 ವರ್ಷ ನಡೆದ ಕೈಲತ್ತೀವ್ರಿ, ಇವತ್ತು ರಿಲೀಸ್ ಮಾಡ್ರಿ ಎಲ್ಲ ತಿಂದಿರಿ. ಫುಲ್ ಹಂಡ್ರೆಡ್ ಎಂಟೈರ್ ಇಡೀ ವರ್ಲ್ಡ್ ಅಲ್ಲಿ ಸೌಂಡ್ ಮಾಡುತ್ತೆ. ಒನ್ ಅಂಡ್ ಓನ್ಲಿ ಬಾಸ್, ಎಸ್ ಬಾಸ್, ರಾಕಿ ರಾಕಿ ರಾಕಿ, ರಾಮಾಚಾರಿಗೆ ರಾಮಾಚಾರಿಗೆ. ಒಟ್ಟಾರೆ ಏನಂದ್ರೆ ಎಷ್ಟು ಅಭಿಮಾನಿಗಳಂದ್ರೆ ಸಂಭ್ರಮದಲ್ಲಿ ತಿರುಗ್ತಾ ಇದ್ದಾರೆ. ಏನಂದ್ರೆ ಕಳೆದ 3 ವರ್ಷಗಳ ನಂತರ ಈ ಒಂದು ಚಿತ್ರಕ್ಕಾಗಿ ಕಾಯ್ತಾ ಇದ್ದೀವಿ. ಸೊ ಇವತ್ತು ಈ ಒಂದು ಚಿತ್ರ ರಿಲೀಸ್ ಆಗಿದೆ, ಹೀಗಾಗಿ ಸಂಭ್ರಮವನ್ನು ಇರ್ತಾರೆ. ಯಾರು ಎಷ್ಟು ಅಭಿಮಾನಿಗಳಿದ್ದಾರೆ, ಡೈಲಾಗ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಕೆಜಿಎಫ್ ರೆಕಾರ್ಡ್ ಮುಡಿಬೇಕಾದ್ರೆ ಡಬ್ಬಲ್ ಗುಂಡಿಗೆ ಇರಬೇಕು. ಎಷ್ಟು ಅಭಿಮಾನಿಗಳ ಸಂಭ್ರಮ ಆಗಿತ್ತು ಅರವಿಂದ್, ಏನಂದ್ರೆ ಕಳೆದ 3 ವರ್ಷದಿಂದ ಚಿತ್ರಕ್ಕಾಗಿ ಕಾಯ್ತಾ ಇದ್ದೀವಿ. ಇವತ್ತು ಚಿತ್ರ ರಿಲೀಸ್ ಆಗಿದೆ. ಸೊ ಸಂಪೂರ್ಣವಾಗಿ ಕಲಬುರಗಿಯಲ್ಲಿ ಇರುವಂತ ಎಲ್ಲಾ ಚಿತ್ರಮಂದಿರಗಳು ಕೂಡ ಟಿಕೆಟ್ ಸಂಪೂರ್ಣವಾಗಿ ಇವತ್ತು ನಾಳೆದು ಸೋಲ್ಡ್ ಔಟ್ ಆಗಿಬಿಟ್ಟಿವೆ. ಅರವಿಂದ್, ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜ, ಈಗ ತುಂಬಾ ಜನ ಮಾತಾಡಿದ್ದಾರೆ ಬೆಳಗ್ಗೆಯಿಂದ, ಇಷ್ಟು ದಿವಸ ಕಾದದ್ದಕ್ಕೂ ಸಾರ್ಥಕ ಆಯ್ತು ಸರ್, ಅಂತ ಒಳ್ಳೆ ಮೂವಿ ಬಂದಿದೆ ಅಂತಂದ್ಬಿಟ್ಟು. ಜೊತೆಗೆ KGF ಪಾರ್ಟ್ 3 ಕೂಡ ಬರುತ್ತೆ ಅನ್ನೋ ಲಿಂಕ್ ಕೊಟ್ಟಿದ್ದಾರೆ, ನನಗೇನೋ ಹಾಗೆ ಅನ್ನಿಸ್ತಾ ಇದೆ ಅಂತ. ಬಟ್ ಪ್ರೊಡ್ಯೂಸರ್ಸ್ ಎಲ್ಲ, ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಏನೋ ಇಲ್ಲ ಅಂದಿದ್ರು. ಏನೇ ಆಗಲಿ, ಬಟ್ ಇವತ್ತು ಜನ ಹಬ್ಬ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ. ಕೆಲವ್ರಿಗಂತೂ ಸಿನಿಮಾ ನನಗೆ ಆಶ್ಚರ್ಯ ಆಗಿದ್ದು, ಮೈಸೂರಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಒಂದು ಶೋ ನೋಡ್ಕೊಂಡು ಬಂದವರು ಈಗ ಬೆಳಗ್ಗೆ ಬೆಳಗ್ಗೆನೇ ವುಡ್ಲ್ಯಾಂಡ್ಸ್ ಥಿಯೇಟರ್ ಬಂದು ನಿಂತಿದ್ದಾರೆ ಮತ್ತೆ ಸೆಕೆಂಡ್ ಇನ್ನೊಂದು ಟೈಮ್ ನೋಡಬೇಕು ಅಂತ. ಅಷ್ಟೊಂದು ಚೆನ್ನಾಗಿದೆ ಸಿನಿಮಾ ಅಂತಂದರೆ ಅದನ್ನು ಸೆಲೆಬ್ರೇಟ್ ಮಾಡೋದ್ರಲ್ಲಿ ತಪ್ಪು ಏನೂ ಇಲ್ಲ. ನಿಮಗೆ ಇದೇ ರೀತಿ ಸೆಲೆಬ್ರೇಷನ್ಸು ತಮಿಳ್ನಾಡು, ಆಂಧ್ರ ಮತ್ತು ತೆಲಂಗಾಣದಲ್ಲೂ ಇದೆ ಅಂತ ಕೇಳ್ಪಟ್ಟೆ ನಾನು, ಅದು ಆಶ್ಚರ್ಯ. ಈಗ ಮೈಸೂರು ಬೆಂಗಳೂರಿನಲ್ಲಿ ಸೆಲೆಬ್ರೇಟ್ ಮಾಡೋದು ಮಾಡ್ತಾರೆ ಬಿಡಿ, ಅದು ವಿಚಾರ ಅಲ್ಲ. ಬಟ್ ಬೇರೆ ರಾಜ್ಯಗಳಲ್ಲೂ ಕೂಡ ಯಶ್ ಹವಾ ಜೋರಾಗಿದೆ ಅಂತಂದರೆ ಖಂಡಿತ ಖುಷಿ ಪಡಲೇಬೇಕಾದ ವಿಚಾರ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಸಿನಿಮಾದ ಗೆಲುವು ಕೇವಲ ಅದು ಪ್ರೊಡ್ಯೂಸರ್ ಗೆಲುವಾಗಬಾರ್ದು ಅಥವಾ ಚಿತ್ರರಂಗದ ಗೆಲುವಾಗಬಾರ್ದು, ಅದು ಕನ್ನಡಿಗರ ಗೆಲುವಾಗಬೇಕು ಅಂತ. ಸೊ ಹಾಗಾಗಿ ಖಂಡಿತ ಗೆದ್ದಿದೆ, ಭಾಷೆ ಗೆದ್ದಿದೆ. ಆ ಸಾಧನೆಯನ್ನು ಪ್ರಶಾಂತ್ ನೀಲ್ ಅವರು ಮಾಡಿಕೊಟ್ಟಿದ್ದಾರೆ. ಒಂದು ಸೀನ್ ಕೂಡ ವೇಸ್ಟ್ ಅಂತ ಅನಿಸಲ್ವಂತ. ಕೆಲವು ಸಿನಿಮಾ ನಾವು ನೋಡಿದಾಗ ಅಯ್ಯೋ ಅನಗತ್ಯವಾಗಿ ಎಳೆದಿದ್ದಾರೆ ಸರ್ ಅಂತೀವಲ್ಲ, ಆ ಥರ ಇಲ್ಲೇ ಇಲ್ಲ. ಪ್ರತಿಯೊಂದು ಸೀನ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತ. ಅದಕ್ಕೋಸ್ಕರನೇ ತಪಸ್ಸು ಮಾಡಿದಾರಲ್ಲ 6-7 ವರ್ಷಗಳು, ಆ ತಪಸ್ಸಿಗೆ ಈಗ ಪ್ರತಿಫಲ ಸಿಕ್ಕಿದೆ ಅಷ್ಟೇ.